ಪ್ರಸಾರ ಆಗ್ತಾ ಇರೋ ಧಾರಾವಾಹಿ ನಿನಗಾಗಿ ವೀಕ್ಷಕರ ಮನಗೆದ್ದಿದೆ. ದಿವ್ಯಾ ಉರುಡುಗ ಹಾಗೂ ಋತ್ವಿಕ್ ಮಠದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸೀರಿಯಲ್ ಅಲ್ಲಿ ರಚನಾ ಸೌಂದರ್ಯವನ್ನೇ ಬಂಡವಾಳ ಮಾಡಿಕೊಂಡಿರುವ ತಾಯಿ ವಜ್ರೇಶ್ವರಿ, ರಚನಾಗೆ ಅಮ್ಮನ ಮಾತೆ ವೇದವಾಕ್ಯ, ತಾಯಿಯ ತಾಳಕ್ಕೆ ತಕ್ಕಂತೆ ಕುಣಿಯುವ ಗೊಂಬೆಯಾಗಿದ್ದಾಳೆ ರಚನಾ. ತನ್ನ ಸ್ವಾರ್ಥಕ್ಕಾಗಿ ರಚನಾಳನ್ನ ಹಗಲು ರಾತ್ರಿ ದುಡಿಸಿಕೊಳ್ತಿದ್ದಾಳೆ ವಜ್ರೇಶ್ವರಿ. ಕಡಕ್ ಲುಕ್ ಡೈಲಾಗ್ಸ್ ಮೂಲಕವೇ ವಜ್ರೇಶ್ವರಿ ಪಾತ್ರ ವೀಕ್ಷಕರ ಮನ ಮುಟ್ಟಿದೆ. ಅಂದಹಾಗೆ ವಜ್ರೇಶ್ವರಿ ಪಾತ್ರ ಮಾಡ್ತಾ ಇರೋ ನಾಯಕಿ ಯಾರು, ಅವರ ಹಿನ್ನೆಲೆ ಏನು, ಯಾವ ಸಿನಿಮಾದ ಪಾತ್ರ ವಜ್ರೇಶ್ವರಿ ಪಾತ್ರಕ್ಕೆ ಪ್ರೇರಣೆ ಆಯ್ತು ಅಂತ ಹೇಳ್ತೇನೆ. ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಚನಾ ನನ್ನ ರಚನೆ ಅನ್ನೋ ಖಡಕ್ ಡೈಲಾಗ್, ಕಣ್ಣಲ್ಲೇ ಕೊಲ್ಲೋ ನೋಟ, ಇದು ನಿನಗಾಗಿ ಸೀರಿಯಲ್ ನಲ್ಲಿ ವಜ್ರೇಶ್ವರಿಯ ಪಾತ್ರದ ಝಲಕ್. ಗತ್ತಿನ ಮಹಿಳೆಯಾದ್ರೂ ದುಡ್ಡಿಗಾಗಿ ಮಗಳನ್ನ ಬೇಕಾ ಬಿಟ್ಟು ಕೆಲಸ ಮಾಡಿಸುವ ಕುತಂತ್ರಿ. ಮಾತಿನಲ್ಲೇ ಮಗಳನ್ನ ಹತೋಟಿಯಲ್ಲಿಟ್ಟುಕೊಂಡಿರುವ ವಜ್ರೇಶ್ವರಿ ತನಗೆ ಬೇಕಾದಂತೆ ರಚನಾಳನ್ನ ಆಡಿಸುವ ಸೂತ್ರಧಾರಿ. ನಿನಗಾಗಿ ಸೀರಿಯಲ್ ನಲ್ಲಿ ವಜ್ರೇಶ್ವರಿ ಪಾತ್ರದಲ್ಲಿ ನಟಿಸುವ ನಟಿ ಬೇರ್ಯಾರು ಅಲ್ಲ, ಸೋನಿಯಾ ಪೊನ್ನಮ್ಮ. ಗತ್ತಿನ ಮಹಿಳೆಯಾಗಿ ಸೋನಿಯಾ ಪೊನ್ನಮ್ಮ ನಿನಗಾಗಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಧಾರಾವಾಹಿಯಲ್ಲಿ ಈ ವಜ್ರೇಶ್ವರಿ ಪಾತ್ರದ ಮೂಲಕ ಖಳನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ತನ್ನ ಸ್ವಾರ್ಥಕ್ಕಾಗಿ ಸ್ವಂತ ಮಗಳನ್ನೇ ಬಳಸಿಕೊಳ್ತಿದ್ದಾರೆ ವಜ್ರೇಶ್ವರಿ. ಸೂಪರ್ ಸ್ಟಾರ್ ಆಗಿರುವ ತನ್ನ ಮಗಳನ್ನ ಮುಂದಿಟ್ಟುಕೊಂಡು ಕೋಟಿಗಟ್ಟಲೆ ಹಣ ಗಳಿಸಬೇಕೆಂಬುದೇ ಆಕೆಯ ದುರಾಲೋಚನೆ. ಮಗಳ ಮುಂದೆ ಒಳ್ಳೆಯವಳಂತೆ ನಟಿಸಿ ಆಕೆಗೆ ಮೋಸ ಮಾಡುವ ಈಕೆಯ ಬುದ್ಧಿ ಮಗಳಿಗೆ ಯಾವಾಗ ಅರಿವಾಗುತ್ತದೆ ಅನ್ನೋದು ವೀಕ್ಷಕರು ಎದುರು ನೋಡ್ತಿದ್ದಾರೆ. ಈ ಖಡಕ್ ಪಾತ್ರಧಾರಿ ವಜ್ರೇಶ್ವರಿ ಮೂಲತಃ ಮಂಜಿನ ನಗರಿ ಮಡಿಕೇರಿಯವರು. ಸೋನಿಯಾ ಪೊನ್ನಮ್ಮ ಅವರು ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಹೌದು. ಭರತನಾಟ್ಯ ಮಾತ್ರವಲ್ಲದೆ ಕಥಕ್ ನೃತ್ಯವನ್ನು ಶಾಸ್ತ್ರೋಕ್ತವಾಗಿ ಕಲಿತಿರುವ ಸೋನಿಯಾ ಅವರು ದೂರದರ್ಶನದ ಎ ಗ್ರೇಡ್ ಕಲಾವಿದೆಯೂ ಹೌದು. ಕೇವಲ ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ನೃತ್ಯ ಪ್ರದರ್ಶನ ನೀಡಿದ ಹೆಗ್ಗಳಿಕೆ ಇವರದ್ದು. ನಿನಗಾಗಿ ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ವಜ್ರೇಶ್ವರಿ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಸೋನಿಯಾ ಪೊನ್ನಮ್ಮಗೆ ಇದು ಎರಡನೇ ಧಾರಾವಾಹಿ. ಇದಕ್ಕಿಂತ ಮೊದಲು ಯಾವ ಸೀರಿಯಲ್ ನಲ್ಲೂ ನೋಡಿಲ್ಲ ಅಲ್ವಾ ಅಂತ ನೀವು ಅಂದ್ಕೊಳ್ಬಹುದು. ಅಂದಹಾಗೆ ಇವರು ಕಳೆದ 22 ವರ್ಷಗಳ ಹಿಂದೆ ಸೀರಿಯಲ್ ಒಂದರಲ್ಲಿ ನಟಿಸಿದ್ರು. 22 ವರ್ಷಗಳ ಹಿಂದೆ ಪ್ರಸಾರವಾಗ್ತಿದ್ದ ಕೊಡವ ಧಾರಾವಾಹಿಯೊಂದರಲ್ಲಿ ಈಕೆ ಪಾತ್ರವೊಂದಕ್ಕೆ ಬಣ್ಣ ಹಚ್ಚಿದ್ರು. ಇದಾದ ಮೇಲೆ ಯಾವ ಸೀರಿಯಲ್ ನಲ್ಲೂ ನಟಿಸಿರ್ಲಿಲ್ಲ. ಬಳಿಕ ಪತಿಯೊಡನೆ ದೂರದ ಸಿಂಗಾಪುರ್ನಲ್ಲಿ ನೆಲೆಸಿದ್ರು. ಇನ್ನು ಸೋನಿಯಾ ವಜ್ರೇಶ್ವರಿ ಪಾತ್ರಕ್ಕೆ ಆಯ್ಕೆಯಾದದ್ದು ಕೂಡ ರೋಚಕ ಸಂಗತಿ. ಡ್ಯಾನ್ಸ್ ಕಾರ್ಯಕ್ರಮದ ಸಲುವಾಗಿ ಸೋನಿಯಾ ಅವರು ಆಗಾಗ ಸಿಂಗಾಪುರದಿಂದ ಬೆಂಗಳೂರಿಗೆ ಬರ್ತಿದ್ರಂತೆ. ಆ ಸಮಯದಲ್ಲಿ ನಿನಗಾಗಿ ಧಾರಾವಾಹಿಯ ಆಡಿಷನ್ ನಲ್ಲಿ ಭಾಗವಹಿಸುವಂತೆ ನಿರ್ಮಾಪಕರಿಂದ ಕರೆ ಬಂದಿತಂತೆ. ಆಡಿಷನ್ಗೆ ಹೋದ ಆಕೆ ವಜ್ರೇಶ್ವರಿ ಪಾತ್ರಕ್ಕೆ ಆಯ್ಕೆಯೂ ಆದ್ರಂತೆ. ಮೊದಲಿನಿಂದಲೂ ಅಭಿನಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದ ಸೋನಿಯಾ ಸದ್ಯ ನಿನಗಾಗಿ ಧಾರಾವಾಹಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಅದಕ್ಕಾಗಿ ಡ್ಯಾನ್ಸ್ ಶೋಗಳಿಂದ ಕೂಡ ಕೊಂಚ ಬ್ರೇಕ್ ತೆಗೆದುಕೊಂಡಿದ್ದಾರೆ. ಇನ್ನು ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ನಟಿಸುತ್ತಿರುವ ಸೋನಿಯಾ ನಿಜ ಜೀವನದಲ್ಲಿ ತುಂಬಾನೇ ಸಾಫ್ಟ್ ಅಂತೆ. ತನ್ನದಲ್ಲದ ಪಾತ್ರಕ್ಕೆ ಜೀವ ತುಂಬಿ ಯಶಸ್ವಿಯಾಗಿರುವ ಇವರಿಗೆ ಈ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ನಟಿ ರಮ್ಯಕೃಷ್ಣ ಅವರೇ ಸ್ಫೂರ್ತಿಯಂತೆ. ಬಾಹುಬಲಿ ಸಿನಿಮಾದಲ್ಲಿ ರಮ್ಯಕೃಷ್ಣ ಅವರು ನಟಿಸಿದ್ದ ಶಿವಗಾಮಿ ಪಾತ್ರದ ಲುಕ್ ಸೋನಿಯಾ ಅವರ ವಜ್ರೇಶ್ವರಿ ಪಾತ್ರಕ್ಕೆ ಪ್ರೇರಣೆಯಂತೆ. ಸೋನಿಯಾ ಅವರ ವಜ್ರೇಶ್ವರಿ ಪಾತ್ರ ಹೇಗಿದೆ, ಖಡಕ್ ಲುಕ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.